ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಭೋಗದ ಸಮಯದಲ್ಲಿ ಶಿಷ್ಟನವನ್ನು ಮುರಿದುಕೊಂಡ ಸಂಗತಿಯರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಫ್ರೆಂಡ್ಸ್, ಗಂಡ ಹೆಂಡತಿ ಸಂಭೋಗ ಮಾಡುವಾಗ ನಮಗೆ ಇಷ್ಟ ಬಂದ ಆ್ಯಂಗಲ್ನಲ್ಲಿ ಮಾಡಿದರೆ ಇಬ್ಬರಿಗೆ ತೊಂದರೆ ಆಗೋದು ಗ್ಯಾರಂಟಿ. ಕೆಲವರು ಕೆಲವೊಂದು ದೃಶ್ಯಗಳನ್ನು ನೋಡಿ ನಾವು ಅದೇ ರೀತಿ ಮಾಡಬೇಕು ಅಂತ ಟ್ರೈ ಮಾಡಿ ಲಾಸ್ ಮಾಡ್ಕೊಳ್ತಾರೆ. ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ರಿಯಲ್ ಆಗಿ ನಡೆದಿರೋ ಘಟನೆ ಕೂಡ ಇದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಲಂಡನ್ನಲ್ಲಿ 40 ವರ್ಷದ ಗಂಡ 38 ವರ್ಷದ ತನ್ನ ಸಂಗತಿಯೊಂದಿಗೆ ಸಂಭೋಗ ಮಾಡುವಾಗಲೇ ತನ್ನ ಅಂಗವನ್ನು ಬಡ್ಡೆಯಿಂದಲೇ ಮುರಿದುಕೊಂಡಿದ್ದಾನೆ. ಅಂದರೆ ಆತುರದಿಂದ ಮುರಿದುಕೊಂಡಿರೋದು. ಇವನು ನಾರ್ಮಲ್ ಆಗಿ ಸಂಭೋಗ ನಡೆಸಿಲ್ಲ. ಇವನು ತನ್ನ ಸಂಗತಿಯನ್ನು ಸೊಂಟದ ಮೇಲೆ ಎತ್ತಿಕೊಂಡು ವಿಚಿತ್ರವಾದ ಆ್ಯಂಗಲ್ನಲ್ಲಿ ಸಂಭೋಗ ಮಾಡುವಾಗ ಅವನ ಸಂಗತಿ ಗ್ರಿಪ್ ಕಳೆದುಕೊಂಡು ನೆಲಕ್ಕೆ ಬಿದ್ದಿದ್ದಾಳೆ. ಬೀಳುವ ರಭಸಕ್ಕೆ ಇವನು ಸುಂದರವಾಗಿ ಬೆಳೆಸಿದ್ದ ಅಂಗ ಬಡ್ಡೆಯಿಂದಲೇ ಮುರಿದು ಬಿದ್ದಿದೆ. ಇದು ನಮ್ಮ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಪ್ರಕರಣ. ಇದು ಲಂಡನ್ನ ಬ್ರಿಟಿಷ್ ಮೆಡಿಕಲ್ ಐಲ್ಯಾಂಡ್ನಲ್ಲಿ ಈ ವಿಷಯ ವರದಿಯಾಗಿದೆ. ಇದಕ್ಕೆ ಅಲ್ಲಿನ ಡಾಕ್ಟರ್ ಸುಮಾರು 6 ತಿಂಗಳು ಚಿಕಿತ್ಸೆ ಮಾಡಿ ನಂತರ ಆತನ ಅಂಗ ಸ್ವಲ್ಪ ನಿಮಿರುಗೆ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದಕ್ಕೆ ಹೇಳೋದು, ನಿಮ್ಮ ಸಂಗತಿಯ ಜೊತೆ ನಿಮಗೆ ಇಷ್ಟ ಬಂದ ಆ್ಯಂಗಲ್ನಲ್ಲಿ ಮಾಡಿದರೆ ಇದೇ ರೀತಿ ಆಗೋದು, ಇದನ್ನು ನೀವು ತಪ್ಪಿಸಬೇಕು. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ಟಾಟಾ, ಬೈ ಬೈ.